ರಣರಂಗವಾಗಿ ಮಾರ್ಪಟ್ಟ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಜಿದ್ದಿನ ಕೋಟೆ ಕದನದಲ್ಲಿ ಯಾರಿಗೆ ಮೇಲುಗೈ ಶರದ್ ಬಚ್ಚೇಗೌಡ ವರ್ಸಸ್ ನಿತೀಶ್ ಪುರುಷೋತ್ತಮ್ ಪೈಪೋಟಿ ಹಾಯ್ ಹಲೋ ನಮಸ್ಕಾರ ಅಭಿಷಾರೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಹೊಸಕೋಟೆ ಕದನ ಕೋಟೆ ಕಿಂಗ್ ಯಾರು ಈ ರೀತಿಯ ಚರ್ಚೆಗಳು ಆಗಾಗ ಆಗ್ತೇನೆ ಇರುತ್ತೆ ಹೊಸಕೋಟೆ ರಾಜಕಾರಣ ಅಂದ್ರೆ ಹಾಗೆ ರೋಚಕತೆಯಿಂದ ಕೂಡಿರ್ತಕ್ಕಂಥ ರಾಜಕಾರಣ ಇಲ್ಲಿ ಇವರೇ ಗೆಲ್ತಾರೆ ಇವರೇ ಸೋಲ್ತಾರೆ ಅಂತ ಕೊನೆ ಕ್ಷಣದ ವರೆಗೂ ಹೇಳೋದು ಅಷ್ಟು ಸುಲಭದ ಮಾತಲ್ಲ ಪ್ರತಿಯೊಂದು ಎಲೆಕ್ಷನಲ್ಲೂ ಕೂಡ ಅದು ಬೈ ಎಲೆಕ್ಷನ್ ಆಗಿರ್ಬೋದು ಎರಡು ಸಾವಿರದ ಹದಿನೆಂಟರ ಎಲೆಕ್ಷನ್ ಆಗಿರ್ಬೋದು ಎರಡು ಸಾವಿರದ ಎಂಟರಿಂದ ಎಲೆಕ್ಷನ್ ಆಗಿರ್ಬೋದು ಎರಡು ಸಾವಿರದ ಹದಿಮೂರರ ಎಲೆಕ್ಷನ್ ಆಗಿರ್ಬೋದು ಅದಕ್ಕೂ ಮುನ್ನ ಎರಡು ಸಾವಿರದ ನಾಲ್ಕು ತೊಂಬತ್ತೊಂಬತ್ತು ಹೀಗೆ ಯಾವುದೇ ಚುನಾವಣೆ ತಗೊಳ್ಳಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ರಿಸಲ್ಟ್ ಅಷ್ಟು ಸುಲಭವಾಗಿ ಯಾರೂ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಕೊನೆ ಕ್ಷಣದವರೆಗೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಒಂದು ರೀತಿ ತುಂಬ ಕುತೂಹಲವನ್ನು ಉಂಟು ಮಾಡುತ್ತೆ ಯಾಕಂದರೆ ಮಾರ್ಜಿನ್ ತುಂಬ ಕಡಿಮೆ ಇರುತ್ತೆ ಹಂಗೋಲ್ಸ್ಕೊಂಡ್ರೆ ಕಳೆದ ಬಯಲಕ್ಷನಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮಾರ್ಜಿನ್ನಿಂದ ಗೆದ್ದದ್ದು ಶರದ್ ಬಚ್ಚೇಗೌಡರು ಅದಕ್ಕೂ ಹಿಂದೆ ನಾಲ್ಕು ಸಾವಿರ ಐದು ಸಾವಿರ ಮೂರು ಸಾವಿರ ಹೀಗೆ ಅಂತರ ತುಂಬ ಕಡಿಮೆಯಿಂದ ಗೆದ್ದ ಉದಾಹರಣೆಗಳಿದ್ದಾವೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಈ ಬಾರಿ ಕೂಡ ಅದೇ ರೀತಿಯ ರೋಚಕತೆಯನ್ನು ಉಳಿಸ್ಕೊಳ್ಳುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬದಲಾದ ಸನ್ನಿವೇಶದಲ್ಲಿ ಎಂ ಟಿ ಬಿ ನಾಗರಾಜ್ ಈಗ ಬಿ ಜೆ ಬಿ ಜೆ ಬಿಜೆಪಿಯ ಅಭ್ಯರ್ಥಿಯಾಗಿ ಎಂ ಟಿ ಬಿ ನಾಗರಾಜ್ ಅವರ ಮಗ ನಿತೀಶ್ ಪುರುಷೋತ್ತಮ್ ಅಭ್ಯರ್ಥಿ ಆಗೋದು ಬಹುತೇಕ ಫಿಕ್ಸ್ ಯಾಕಂದ್ರೆ ಟಿ ಬಿ ನಾಗರಾಜ್ ಈಗಾಗಲೇ ಬಹಿರಂಗವಾಗಿ ಹೇಳಿದ್ದಾರೆ ತನ್ನ ಮಗನಿಗೆ ಟಿಕೆಟ್ ಕೊಡಬೇಕು ತನ್ನ ಮಗ ಹೊಸಕೋಟೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಬೇಕು ಅಂತ ಯಾಕಂದ್ರೆ ಟಿ ಬಿ ನಾಗರಾಜ್ ಎಮ್ ಎಲ್ ಸಿ ಆಗಿದ್ದಾರೆ ಹೀಗಾಗಿ ಮಗನನ್ನ ರಾಜಕಾರಣದಲ್ಲಿ ನೆಲೆಯಿರಬೇಕು ಅಂದ್ರೆ ಇದೊಂದು ಚಾನ್ಸ್ ಕೊನೆ ಚಾನ್ಸ್ ಶಾಸಕರನ್ನಾಗಿ ಮಾಡಿದ್ರೆ ಆ ಕ್ಷೇತ್ರದಲ್ಲಿ ಉಳಿದಾರೆ ಅನ್ನೋ ಒಂದು ನಂಬಿಕೆ ಹೀಗಾಗಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ನಿತೀಶ್ ಪುರುಷೋತ್ತಮ್ ಇದ್ದಾರೆ ಇನ್ನು ಕಾಂಗ್ರೆಸ್ನಿಂದ ಶರತ್ ಬಚ್ಚೇಗೌಡರು ಇಂಡಿಪೆಂಡೆಂಟ್ ಎಮ್ ಎಲ್ ಎ ಅಟ್ ಪ್ರೆಸೆಂಟ್ ಬಟ್ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಸೊ ಕಾಂಗ್ರೆಸ್ನಿಂದ ಶರತ್ ಬಚ್ಚೇಗೌಡ ವರ್ಸಸ್ ಬಿ ಜೆ ಪಿಯ ನಿತೀಶ್ ಪುರುಷೋತ್ತಮ್ ಇಬ್ಬರು ಯುವಕರು ಅಪ್ಪಂದ್ರು ರಾಜಕಾರಣದಲ್ಲಿದ್ದಾರೆ ಮಕ್ಕಳು ಕೂಡ ಈಗ ರಾಜಕಾರಣಕ್ಕೆ ಬಂದಿದ್ದಾರೆ ರಾಜಕಾರಣದಲ್ಲಿ ಇದ್ದಾರೆ ಸೊ ಹೊಸಕೋಟೆ ಮತದಾರ ಯಾರಿಗೆ ಈ ಬಾರಿ ಮತ ಆಗ್ತಾರೆ ಯಾರು ಗೆಲ್ಲಬಹುದು ಅನ್ನೋ ಒಂದು ಕುತೂಹಲ ಇದೆ ಈಗಾಗಲೇ ಎರಡೂ ಪಾರ್ಟಿಯವರು ಕೂಡ ತಂತ್ರಗಾರಿಕೆ ಪ್ರತಿ ತಂತ್ರಗಾರಿಕೆ ಕುತಂತ್ರ ಷಡ್ಯಂತ್ರ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಹಿಂದೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ನಾಯಕರು ಇತ್ತೀಚೆಗಷ್ಟೇ ಸ್ವಲ್ಪ ಗಲಾಟೆ ಕೂಡ ಆಗಿತ್ತು ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಶರತ್ ಬಚ್ಚೇಗೌಡ ವಿರುದ್ಧ ಆಕ್ರೋಶವನ್ನು ಹಾಕಿ ಶರತ್ ಬಚ್ಚೇಗೌಡ ವಿರುದ್ಧ ಮಾತನಾಡಿ ಬಾಯ್ ಬಂದಂತೆ ಮಾತನಾಡಿ ಈಗ ಬಿ ಜೆ ಪಿ ಸೇರ್ಪಡೆ ಆಗಿದ್ದಾರೆ ಸೊ ಅಲ್ಲಿಗೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ಮೂಲ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಸೇರ್ಪಡೆಯಾಗಿದ್ದಾರೆ ಬಿ ಜೆ ಪಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಂ ಟಿ ಬಿ ನಾಗರಾಜ್ ಜೊತೆ ಹೋಗಿದ್ದಾರೆ ಅಂತ ಹೇಳ್ಬೋದು ಇನ್ನು ಬರೀ ಕಾಂಗ್ರೆಸ್ಗೆ ಮಾತ್ರ ಹಿನ್ನಡೆ ಇಲ್ಲ ಕಾಂಗ್ರೆಸ್ನಲ್ಲಿ ಈ ಹಿಂದೆ ಇದ್ದಂಥವರು ಏನು ಬಿ ಜೆ ಹೋಗಿದ್ರು ಅವರು ಕೂಡ ಅಂದರೆ ಎಮ್ ಟಿ ಬಿ ನಾಗರಾಜ್ ಜೊತೆ ಇದ್ದಂಥ ಕೆಲವೊಂದಿಷ್ಟು ನಾಯಕರು ಮೂಲ ಕಾಂಗ್ರೆಸ್ರು ಅವರು ಆ್ಯಕ್ಚುಲಿ ಅವರೂ ಕೂಡ ಈಗ ವಾಪಸ್ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಸೊ ನಾಲ್ಕು ಜನ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೋದ್ರೆ ಸೇಮ್ ಅಲ್ಲಿರ್ತಕ್ಕಂಥ ನಾಲ್ಕು ಜನ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಇದ್ದಾರೆ ಒಂದು ರೀತಿ ಫಿಫ್ಟಿ ಫಿಫ್ಟಿ ಶರತ್ ಬಚ್ಚೇಗೌಡ್ರನ್ನ ಬಿಟ್ಟು ನಾಲ್ಕು ಜನ ಎಮ್ ಟಿ ಬಿ ಟೀಮ್ ಸೇರಿಕೊಂಡ್ರೆ ಎಮ್ ಟಿ ಬಿ ಟೀಮ್ ಬಿಟ್ಟು ಮತ್ತೆ ನಾಲ್ಕು ಜನ ಶರತ್ ಬಚ್ಚೇಗೌಡ್ರ ಟೀಮನ್ನು ಸೇರ್ಪಡೆ ಆಗ್ತಾ ಇದ್ದಾರೆ ಜೊತೆಗೆ ಪ್ಲಸ್ ಪಾಯಿಂಟ್ ಏನಪ್ಪ ಶರತ್ ಬಚ್ಚೇಗೌಡ್ರಿಗೆ ಅಂದರೆ ಹೈಕಮಾಂಡ್ ಇತ್ತೀಚೆಗಷ್ಟೇ ಏನು ಸುರ್ಜೇವಾಲಾ ಕೂಡ ಹೊಸಕೋಟೆಗೆ ಹೋಗಿದ್ರು ಕಾರ್ಯಕ್ರಮವನ್ನು ಮಾಡಿದರು ಏನು ಗೃಹಲಕ್ಷ್ಮಿ ಈ ರೀತಿಯ ಯೋಜನೆಗಳನ್ನು ಜನರಿಗೆ ಮನೆ ಮನೆಗೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿ ಶರದ್ ಬಚ್ಚೇಗೌಡರಿಗೆ ಒಂದು ಬಲ ತುಂಬುವ ಕೆಲಸವನ್ನು ಮಾಡ್ತಾ ಇದ್ರು ಆಮೇಲೆ ರಮೇಶ್ ಕುಮಾರ್ ಕೂಡ ಹೊಸಕೋಟೆಗೆ ಬಂದು ಪ್ರಚಾರವನ್ನು ಮಾಡಿದರು ಶರದ್ ಬಚ್ಚೇಗೌಡ್ರ ಪರ ಜೊತೆಗೆ ಸಿದ್ದರಾಮಯ್ಯರು ಕೋಲಾರಕ್ಕೆ ಬರ್ತಾ ಇರೋದು ಶರದ್ ಬಚ್ಚೇಗೌಡರಿಗೆ ಪಾಸಿಟಿವ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಕುರುಬ ಸಮುದಾಯ ಮತಗಳು ನಿರ್ಣಾಯಕ ಕೂಡ ಹೌದು ಹೊಸಕೋಟೆಯಲ್ಲಿ ಹೆಚ್ಚಿನ ಮತಗಳಿದ್ದಾವೆ ಹಾಗಾಗಿ ಸಿದ್ದರಾಮಯ್ಯರು ಕೋಲಾರಕ್ಕೆ ಬರ್ತಿರೋದ್ರಿಂದ ಕುರುಬ ಮತಗಳು ಕಾಂಗ್ರೆಸ್ಗೆ ಬರಬಹುದಾ ಅನ್ನೋ ಒಂದು ಸಣ್ಣ ಆಲೋಚನೆ ಕೂಡ ಇದ್ದಂತೆ ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಕುರುಬ ಸಮುದಾಯದ ಅಭ್ಯರ್ಥಿಯೇ ಆಗಿರ್ತಕ್ಕಂಥ ನಿತೀಶ್ ಪುರುಷೋತ್ತಮಗೆ ಕುರುಬ ಸಮುದಾಯದ ಮತಗಳು ಹೋಗಲ್ವಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಸೊ ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕ್ಯಾಲ್ಕುಲೇಷನ್ ಹಾಕ್ಕೊಂಡಾಗ ಯಾರ ಮೇಲೂ ಯಾರು ಕೀಳು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬರೋದಕ್ಕೆ ಜನರ ಕೈಲೂ ಆಗ್ತಾ ಇಲ್ಲ ಮುಖಂಡರ ಕೈಯಲ್ಲೂ ಆಗ್ತಾ ಇಲ್ಲ ಅಷ್ಟು ಜಿದ್ದಾಜಿದ್ದಿನ ಕಣವಾಗಿ ಏರ್ಪಡ್ತಾ ಇದೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಸೊ ಒಟ್ನಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಒಂದು ರೀತಿ ಸಾಕು ಈ ಹಿಂದೆ ಇದ್ದಂಥ ಏನಿತ್ತು ಪೈಪೋಟಿ ಏನಿತ್ತು ಆ ಪೈಪೋಟಿಗಿಂತ ಹೆಚ್ಚಾಗಿ ಮತ್ತಷ್ಟು ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಡ್ತಾ ಇದೆ ರಣಾಂಗಣ ಅಂತ ಏನು ಕರಿತೀವಿ ಕೆಲವೊಂದಿಷ್ಟು ಪತ್ರಿಕೆಯಲ್ಲಿ ಓದಿದೆ ಏನು ಬಿಹಾರಂಥ ರಾಜಕಾರಣ ಹೊಸಕೋಟೆಯಲ್ಲಿ ಅಂತ ಖಂಡಿತವಾಗ್ಲೂ ಹಂಗಿಲ್ಲ ಯಾವುದೋ ಹಳೇ ಕಾಲದ್ದು ಬಿಹಾರ ಆದಂತಹ ರಾಜಕಾರಣ ಬಿಹಾರಕ್ಕೆ ಹೋಲಿಕೆ ಮಾಡಿ ಕೆಲವೊಂದಿಷ್ಟು ಪತ್ರಿಕೆಗಳು ಬರಿತಾ ಇದ್ದವು ಹೊಸಕೋಟೆ ರಾಜಕಾರಣವನ್ನು ಇನ್ಕ್ಲೂಡಿಂಗ್ ಪ್ರಜಾವಾಣಿ ಸೇರಿದಂತೆ ಪ್ರಜಾವಾಣಿ ಕೂಡ ಬಿಹಾರದ ರಾಜಕಾರಣ ಅನ್ನೋ ಥರ ಏನೋ ಆರ್ಟಿಕಲ್ ಬರೆದಿದ್ದು ನೋಡಿದೆ ನಾನು ಹೊಸಕೋಟೆ ಬಿಹಾರಕ್ಕೆ ಹೋಲಿಸೋ ಅಗತ್ಯ ಇಲ್ಲ ಹೊಸಕೋಟೆ ಬಿಹಾರ ಥರ ಇಲ್ಲ ನೆಕ್ಸ್ಟ್ ಅವರಿಗೆ ಪಾಪ ಅದು ಯಾರು ಮಾಹಿತಿ ಕೊಟ್ಟರೆ ಗೊತ್ತಿಲ್ಲ ಏನೇ ಆಗಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ರೋಚಕತೆಯಿಂದ ಕೂಡಿರ್ತಾ ಇದೆ ನಿಮ್ಮ ಪ್ರಕಾರ ನೀವು ಹೊಸಕೋಟೆ ಕ್ಷೇತ್ರದ ಮತದಾರ ಆಗಿದ್ರೆ ಯಾರು ಗೆಲ್ಲಬಹುದು ಬಿ ನಾಗರಾಜ್ ಮಗ ನಿರೀಶ್ ಪುರುಷೋತ್ತಮ್ ಅಥವಾ ಶರತ್ ಬಚ್ಚೇಗೌಡ ಯಾರಾಗಬೇಕು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಹೊಸಕೋಟೆ ಕ್ಷೇತ್ರದ ಎಮ್ ಎಲ್ ಎ ಯಾರಾಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿವಿಯನ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ